दिन ರೈತರು ಅತಿಯಾದ ರಾಸಾಯನಿಕ ಗೊಬ್ಬರಗಳು ಹಾಗೂ ಕೀಟನಾಶಕಗಳ ಬಳಕೆಯಿಂದಾಗಿ ನೈಸರ್ಗಿಕ ಸಂಪನ್ಮೂಲಗಳಾದಂತ ಮಣ್ಣು ನೀರು ವಾತಾವರಣ ಸಸ್ಯ ಸಂಪತ್ತು ಮತ್ತು ಪ್ರಾಣಿ ಸಂಕುಲ ಮಲಿನಗೊಳ್ಳುತ್ತಾ ಬರುತ್ತಿದೆ ಇದೇ ಅಲ್ಲದೆ ಭೂಮಿಯ ಭೌತಿಕ ಗುಣಧರ್ಮಗಳಾದಂತ ರಾಸಾಯನಿಕ ಗುಣಧರ್ಮ ಜೈವಿಕ ಗುಣಧರ್ಮ ಹಾಗೂ ಸಾವಯವ ಗುಣಧರ್ಮ ಕೂಡ ಕ್ಷೀಣಿಸುತ್ತಾ ಬರುತ್ತಿದೆ ಇಷ್ಟೇ ಅಲ್ಲದೆ ಮಣ್ಣಿನ ಫಲವತ್ತತೆ ಮತ್ತು ಉತ್ಪಾದಕತೆ ಕುಂಟುತ್ತಾ ಸಾಗುತ್ತಿದೆ ಇದನ್ನು ಹರಿತ ಅಲ್ಲಲ್ಲಿ ಕೆಲ ರೈತರು ಆಧುನಿಕ ಕೃಷಿ ಪದ್ಧತಿಗಳಲ್ಲಿ ಒಂದಾದಂತ ಜೈವಿಕ ಕೃಷಿ ಪದ್ಧತಿಯನ್ನು ಅವಲಂಬಿಸಿಕೊಂಡು ಅದರಲ್ಲಿಯೂ ನ್ಯಾನೋ ತಂತ್ರಜ್ಞಾನವನ್ನು ಒಳಗೊಂಡಿರುವಂತ ಗ್ರೀನ್ ಪ್ಲಾನೆಟ್ ಬಯೋ ಪ್ರಾಡಕ್ಟ್ ಸಂಸ್ಥೆ ಉತ್ಪನ್ನಗಳನ್ನು ಉಪಯೋಗ ಮಾಡಿ ಯಶಸ್ವಿಯಾಗುತ್ತಿದ್ದಾರೆ ಬನ್ನಿ ರೈತರ ಅನುಭವ ಕೇಳೋಣ ಇನ್ನು ನೀವು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೇನೇ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿರಿ ನಮಸ್ತೆ ನಮಸ್ಕಾರ ತಮ್ಮ ಹೆಸರು ಯೋಗೇಶ್ ಅಂತ ಹೇಳಿ ಸರ್ ನೀವು ಬಾಳೆ ಹಾಕಿದಿರಲ್ಲ ಇದು ಹೌದು ಇದಕ್ಕೆ ಯಾವ ಪ್ರಾಡಕ್ಟ್ ಬಳಸಿದಿರಾ ಅಂತ ಒಂದು ಸ್ವಲ್ಪ ಮಾಹಿತಿ ಹೇಳ್ರಿ ಸರ್ ನಾವು ಗ್ರೀನ್ ಫಲ ಗ್ರೀನ್ ಪ್ಲಾನೆಟ್ ಅಂದ್ರೆ ಸಾವಯವ ಲಿಕ್ವಿಡ್ ರೂಪದ್ದು ಆರ್ಗ್ಯಾನಿಕ್ ಬಳಸಿದೀವಿ ರೀ ಬಳಸಿ ಇಳುವರಿ ತೆಗೆದ್ರೆ ಯಶಸ್ವಿ ಆಗಿದ್ದೀವಿ ಸ್ವಲ್ಪ ಜೋರ ಯಶಸ್ವಿ ಆಗಿದ್ದೀವಿ ಅದರಿಂದನೇ ಈ ತರ ಫಲ ಬಂದಿದೆ ಸರ್ ಗ್ರೀನ್ ಪ್ಲಾನೆಟ್ ಎಂದು ಪ್ರಾಡಕ್ಟ್ ಗಳು ಸರ್ ಯಾವ ಯಾವ ಅಂತದಲ್ಲಿ ಬಳಸಿದ್ರೆ ಒಂದು ಸ್ವಲ್ಪ ಹೇಳಿ ಸರ್ ಫಸ್ಟ್ ಗುಂಡಿ ತಗಿಸಿ ತಗಿಸಿದ ಸಸಿ ಇಡ್ಬೇಕಾದ್ರೆ ಸೀ ಟ್ರೀಟ್ಮೆಂಟ್ ಅಂತ ಬರುತ್ತೆ ಸರ್ ಗ್ರೀನ್ ಪ್ಲಾನೆಟ್ ಇಂದ ಸೀ ಟ್ರೀಟ್ಮೆಂಟ್ ಜೊತೆಗೆ ಗ್ರೋ ಬ್ಲೂಮ್ ಸ್ವಲ್ಪ ಹಾಕಿದ್ವಿ ಗೋಮೂತ್ರ ಜೊತೆ ಅದಾಕಿ 25 ದಿವಸ ನಂತರ ಗ್ರೋ ಅಮೃತ ಅಂತ ಹೇಳಿ ಮಾಡ್ತೀವಿ ನಾವು ಗ್ರೋ ಅಮೃತ ಅಂತಂದ್ರೆ ನಾಟಿ ಹಸು ನಾಟಿ ಆಕಳು ಸಗಣಿ ಗೋಮೂತ್ರ ಮಜ್ಜಿಗೆ ಬೆಲ್ಲ ಮತ್ತೆ ದ್ವಿದಳ ಧಾನ್ಯದ ಹಿಟ್ಟು ಬಳಸಿ ಎಲ್ಲ ಕೊಳೆ ಇಟ್ಟು ಎರಡರಿಂದ ಬಲಕ್ಕೆ ಡೈಲಿ 5-6 ರೌಂಡ್ ತಿರುಗಿಸಿ ಅದಕ್ಕೆ ನೀರು ಹಾಕ್ತಾ ಆಮೇಲೆ 3ನೇ 4ನೇ ದಿವಸಕ್ಕೆ ನಮ್ಮ ದ್ರವ ರೂಪದ ಲಿಕ್ವಿಡನ್ನು ನಾವು ಗ್ರೀನ್ ಪ್ಲಾನೆಟಿಂದ ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ತಿಂಗಳಿಗೆ ಒಂದು ಡೋಸ್ ಕೊಡ್ತಾ ಹೋಗ್ತೀವಿ ಒಂದು ಗಿಡಕ್ಕೆ 1 ಲೀಟ್ರು 200 ಡ್ರಮ್ಮು ಬೆರಲಿಗೆ 3 ಲೀಟ್ರು ಗ್ರೋ 1 ಲೀಟ್ರು ಗ್ಲೋ 1 ಲೀಟ್ರು ನೈಟ್ರಕಿಂಗ್ 1 ಲೀಟ್ರು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಅದು 1-2 ಡಬಲ್ ಮಾಡಿ ನಾವು ಗಿಡಕ್ಕೆ 3/4 ಲೀಟ್ರ್ ಥರ ಕೊಡ್ತಾ ಹೋಗ್ತೀವಿ ಬಟ್ಟು ಈ ರಾಸಾಯನಿಕ ಗೊಬ್ಬರ ಕಡಿಮೆ ಮಾಡಿದ್ದೀವಿ ನಾವು ಕಡಿಮೆ ಮಾಡಿ ಈ ಜೀವ ಗೃಹಾಮೃತ ಪದ್ಧತಿ ಅದೆಲ್ಲ ಮಾಡಿದ್ಮೇಲೆ ಇದು ಗೊನಿಗೆ ಫ್ರೂಟ್ ಅರೋ ಅದು ಹೊಡೆದಿರಾ ಗೊನಿಗೆ ಅನ್ನೋಕ್ಕಿಂತಲೂ ತಿಂಗಳಿಗೆ ಒಂದ್ಸರಿ ಸ್ಪ್ರೇ ಕೊಡ್ತೀವಿ ಬ್ಲೂಮು ಗ್ರೋ ನೈಟ್ರಕಿಂಗು ಅದು ದಿಂಡಿ ಕೊಡ್ತೀವಿ ದಿಂಡಿಗೆ ತಿಂಗಳಿಗೆ 15 ದಿವಸಕ್ಕೆ ಒಂದ್ಸರಿ ಬೇನೆಣ್ಣೆ ಒಂದ್ಸರಿ ಎಫ್ಸಿ ಪೌಡ್ರು ಒಂದ್ಸರಿ ಬೇನೆಣ್ಣೆ ಕೊಟ್ಟರು ಒಂದ್ಸರಿ ಎಫ್ಸಿ ಪೌಡ್ರು ಇವೆರಡರ ಜೊತೆ ಕಾಂಬಿನೇಷನ್ ಮಾಡ್ಕೊಂಡು ಕೊಡ್ತಾ ಬರ್ತೀವಿ ರೋಗನೂ ಯಾವುದು ತಟ್ಟಲ್ಲ ಬಟ್ ಈ ತರ ಇವೆಲ್ಲ ಕಾಂಡಗಳು ದಪ್ಪ ಆಗ್ತಾ ಬರ್ತವೆ ಆಮೇಲೆ ಗೊನೆ ಕಿತ್ತು ಹೂವಾಡಿದ 10 ದಿವಸದ ನಂತರ ಫ್ರೂಟರ್ ಅಂತ ಕೊಡ್ತೀವಿ 15 ಒಂದು ಡೋಸು ಗೊನೆ ಕಡಿಯ ಅಷ್ಟೊತ್ತಿ 3 ಬಾರಿ ಕೊಡ್ತೀವಿ ಗೊನೆ ಒಳ್ಳೆ ಚೆನ್ನಾಗಿ ತೂಕ ಎಷ್ಟು ಬಂದಿದೆ ಸರ್ ಗೊನೆಗಳು ತೂಕ ಆವರೇಜು 35-40 ಕೆಜಿ ಬಂದಿದೆ ಸರ್ ಈ ಕಟಾವ್ ಮಾಡಿದೆ ಅರವತ್ತಿದೆ ಬಟ್ ಎಲ್ಲಾ ಲಂಸಂ ಸೇರಿ 45 ಮ್ಯಾಕ್ಸಿಮಮ್ 45 ಕೆಜಿ ಬಟ್ ದಾಯ ಕಡಿಮೆ ಐತಲ್ಲ 6 ಅಡಿ ದಾಯ 4 ಅಡಿ ಗ್ಯಾಪ್ 9 ಬೆಳೀತಾರೆ ಪ್ರಾಡಕ್ಟ್ ಗ್ರೀನ್ ಪ್ಲಾನೆಟ್ ಇಂದ ಬಳಸಿರೋದು ಅಪ್ ಟು ಟಾಪ್ 10 ವರೆಗೆ ನಾವು ಗ್ರೀನ್ ಪ್ಲಾನೆಟ್ ಬೆಳೆಸಿ ಬೆಳೆಯ ಸರ್ ಇಲ್ಲಿ ನೋಡಿ ಗೊನೆಗಳು ಎಲ್ಲ 45 ಕೆಜಿ ತೂಕ ಬಂದಿದ್ದಾವೆ ನೀವೇ ನೋಡ್ಬೋದು ವಿಡಿಯೋ ಮಾಡ್ತಾ ಇದ್ದೀನಿ ಎಲ್ಲ ಗ್ರೀನ್ ಪ್ಲಾನೆಟಿಂದ ಬಳಸಿರೋದು ಸಾವಯವ ಆರ್ಗ್ಯಾನಿಕಲ್ಲಿ ಬೆಳೆಸಿ ಮಾಡಿದ್ದಾರೆ ಕೆಲವರು ಕೆಮಿಕಲ್ನೇ ಮಾತ್ರ ಬೆಳಿಬೋದು ಅಂತಂದು ಇದು ಮಾಡಿದ್ದಾರೆ ಗ್ರೀನ್ ಪ್ಲಾನೆಟಿಂದ ಬಳಸಿ ಫುಲ್ಲು ಆರ್ಗ್ಯಾನಿಕ್ಕೆ ಬಳಸಿ 45 ಕೆಜಿ 50 ಕೆಜಿ ಒಂದೊಂದು 60 ಕೆಜಿ ಮುಂಟನೂ ಬಂದಿವೆ ಒಟ್ಟು ಲಂಪ್ಸಮ್ಮು 45 ಕೆಜಿ ಎಲ್ಲ ಗೊನೆಗಳು ಬಂದಿದ್ದಾವೆ ನೋಡ್ರಿ ನೀವು 1 ಎಕರೆ 1/4 ಎಕರೆ 1/4 4 ಅಡಿ ಒಂದೊಂದು ಹಾಕಿದ್ದಾರೆ ಇದು ಭದ್ರಾವತಿ ತಾಲೂಕು ಶಿವಮೊಗ್ಗ ಜಿಲ್ಲೆ ಅರವತ್ತು ಗೊನೆ ಕಡ್ದಿದಾರಂತೆ 65 ಗೊನೆಗೆ 3.5 ಟನ್ನು ಬಾಳೆ ಆಗಿದೆ
ಮತ್ತು ಇವರೆಲ್ಲ ಇದನ್ನೇ ಬಳಸಿರೋದ್ರಿಂದ 50 ಕೆಜಿ ಗೊನೆ ಬಂದ್ರೂ ಸಪೋರ್ಟಿಗೆ ಏನು ಕೊಟ್ಟಿಲ್ಲ, ಬೇರ್ಗಳು ಜಾಸ್ತಿ ಹೊಡೆದಿರೋದ್ರಿಂದ ಸ್ಟ್ರೆಂತ್ ಬುಡ ದಪ್ಪ ಇದ್ದು ಬೇರ್ ಜಾಸ್ತಿ ಇರೋದ್ರಿಂದ ಅದೇ ತಡ ಶಕ್ತಿ. ಬಟ್ ಸಾವಯವ ದ್ರವ ರೂಪದ ಒಂದು ಲಿಕ್ವಿಡ್ ಐತೆ. ಬಟ್ ಭೂಮಿ ಜೊತೆಗೆ ಅದು ಹಣ್ಣುಗಳು ಬೆರೆತ ಹಣ್ಣುಗಳು ಜಾಸ್ತಿ ಆಗಿ ಜೀವಾಣುಗಳು ಉತ್ಪಾದನೆ ಜಾಸ್ತಿ ಆದ ಆಟೋಮೆಟಿಕ್ ಬೆಳೆನು ಕೂಡ ಉತ್ಪಾದನೆ ಚೆನ್ನಾಗಿರುತ್ತೆ. ನೀವು ರೈತರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ ಸರ್? ರೈತರಿಗೆ ಆದಷ್ಟು ಈ ಥರ ಸಾವಯವ ಲಿಕ್ವಿಡ್ನೇ ಉಪಯೋಗಿಸಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಭಾಳ ಜನ ಇದನ್ನ ನೋಡಿ ಮಾಡ್ತಾನೆ. ಸರಿ ಸರ್, ಥ್ಯಾಂಕ್ ಯು ಸರ್.